ಎಂಪೈರ್ ಬ್ರ್ಯಾಂಡ್ ಬಾಸ್ ಇಸ್ ಬ್ಯಾಕ್ ಟಿಜೆ ಅಬ್ರಹಾಮ್. ನನಗೆ ಕೀರ್ತಿ ತರಲ್ಲ ಬಟ್ ಅವರಿಗೆ ಶೋಭೆ ಅನ್ಸುತ್ತೆ. ಸಿದ್ದರಾಮಯ್ಯ ಅವ್ರ ಪಾತ್ರ ಏನು ಅಂತ, ಅವರು ಡಿ ಸಿ ಎಂ ಆಗಿದ್ದಾಗ ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂತ ನೀವು ಹೇಳಿ ಅಲ್ರಿ. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿಲ್ವಾ ಅಂತ. ನಾನು ಆ ಕಳ್ತನಾಗಿರೋ ನಿಮ್ಮ ಮನೇಲಿ ಇದ್ದಾಗ ನಿಮ್ದಲ್ಲ ಅಂತ ಹೇಳ್ಬಿಟ್ರೆ ಗವರ್ನರ್ ಏನು ಇದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದ್ದಾರೆ. ನೀವು ಮಾಧ್ಯಮದವರು ಅಟೋರ್ನಿ ಜನರಲ್ಗಿಂತ ದೊಡ್ಡವನಾಗ್ಬಿಟ್ಟ ಅಬ್ರಹಾಮ್. ಇದೇ ಸಿದ್ದರಾಮಯ್ಯ ಅವರು ನೀವು ಯಡಿಯೂರಪ್ಪ ಅವರ ಮೇಲೆ ಆರೋಪ ಮಾಡಿದ್ದಾಗ ಬೆಂತಟ್ಟಿದ್ರು. ಸಬಾಷಂದ್ರು ಅಬ್ರಹಾಮ್ ಹೇಳಿದ್ರೆ ಸಾಲದೇನ್ರಿ ಅಂತ ಕೇಳಿದ್ರು. ನಮ್ಮನ್ನು ಬೈದಾಗಲಾರ್ದು ನಿಮ್ಗೆ ಒಂದು ಚೇರು ಲೈಕ್ ಹಾಕ್ತೀವಿ ಹೋಗ್ರಿ. ಅಬ್ರಹಾಮ್ ಬಿ ಜೆ ಪಿ ಪರ ಅಂತೆಲ್ಲ ಹೇಳ್ತಾರೆ. ಯಡಿಯೂರಪ್ಪನವ್ರ ಮ್ಯಾಟರ್ ಸುಪ್ರೀಂ ಕೋರ್ಟಲ್ಲಿ ಇದೆ, ಅದನ್ನು ಈಗ ನನ್ನ ಪರ ಅಲ್ಲ ಅವ್ರ ಪರನೇ ಮಾಡ್ಬಿಡಕ್ಕೆ ಹೋಗಿ ಹೇಳಿ ಡಿಸ್ಮಿಸ್ ದಿಸ್ ಫೆಲೋ ಈಸ್ ನಾಟ್ ಆಲ್ ರೈಟ್ ಅಂತ ಹೇಳಕ್ಕೆ ಹೇಳಿ. ತಾಕತ್ತಿದ್ರೆ ದಮ್ ಇದ್ರೆ ಕುಮಾರಸ್ವಾಮಿ ಅವ್ರದ್ದು ಮ್ಯಾಟ್ರು ಸುಪ್ರೀಂ ಕೋರ್ಟಲ್ಲಿದೆ, ಹೋಗ್ಬಿಟ್ಟು ಹೇಳಕ್ಕೆ ಹೇಳಿ. ನನ್ನ ಕೇಸ್ ಇತ್ತಾನೆ ಸುಪ್ರೀಂ ಕೋರ್ಟ್ ಮಾನಿಟರ್ ಮಾಡ್ತಾ ಇದ್ದಾನೆ, ಏನು ಉರುಳಿಲ್ದಿರ ಹಂಗೆ ಮಾಡ್ಬಿಡ್ತಾರ. ಸಿದ್ದರಾಮಯ್ಯ ಅವ್ರು ಜೈಲಿಗೆ ಹೋಗ್ತಾರ ಅಂತ ಐ ಆಮ್ ನಾಟ್ ವೆರಿ ಇಂಟ್ರೆಸ್ಟೆಡ್. ನನಗೆ ಕೇಸ್ ನಡೀಬೇಕು. ದಿ ಅಕ್ಯೂಸ್ ಶುಡ್ ಬಿ ಪ್ರಾಸಿಕ್ಯೂಟೆಡ್. ಗೌರ್ಮೆಂಟ್ ಪ್ರಾಪರ್ಟಿ, ಆ ದುಡ್ಡು ಸರ್ಕಾರದ ದುಡ್ಡು, ಅದಕ್ಕೆ ಕಾನೂನಾತ್ಮಕವಾಗಿ ಏನಾಗಬೇಕು ಆಗಲಿಲ್ಲ. ಇಲ್ಲಿ ಟೆಕ್ನಿಕಲಿ ಲೂಪ್ ಹೋಲ್ಸ್ ಎಲ್ಲಿದೆ ಅನ್ನುವಂಥದ್ದನ್ನು ಎಲ್ಲೂ ಕೂಡ ಹೇಳ್ತಾ ಇಲ್ಲ. ನೀವು ಹೇಳೋ ಆ ಊರಿಲ್ಲ, ಸರ್ವೆ ನಂಬರ್ ಇಲ್ಲ, ಕೃಷಿ ಭೂಮಿ ಇಲ್ಲ, ಮತ್ತು ನಿಮಗೆ ಸೈಟ್ ಬೇಕು ಅಂತ ಅದು ಪುತ್ರ ಇಲ್ಲ ಅವ್ರ ಕೈಯಲ್ಲಿ. ಈಗ ನನ್ನನ್ನು ಬಯೋದೊಂದು ಬಿಟ್ಟರೆ ಅವರಿಗೆ ಬೇಕಾದ ಮೆಟೀರಿಯಲ್ ಇಲ್ಲ. ಫೈಟ್ ಮಾಡಿರುವಂತಹ ಯಾವ ಕೇಸ್ ಕೂಡ ತಾರ್ಕಿಕ ಅಂತ್ಯ ಕಂಡೇ ಇಲ್ಲ. ಅದನ್ನ ಎತ್ಕೊಂಡು ಬಂದು ಚೀಪಾರಿ ಹಾಕ್ಸ್ಕೊಂಡು ಹೋದ್ರಲ್ಲ, ಕೈ ಕೊಟ್ಕೊಂಡು ನಿಂತ್ಕೊಂಡು ಹೋದ್ರಲ್ಲ, ನಿಮಗೆ ನೀವು ನೋಡಿದ ತಕ್ಷಣ ಕೃಷಿ ಭೂಮಿನ ಇಲ್ಲ ಪಾರ್ಕ್ ಆಯ್ತು. ಪಾರ್ಕ್ ಕ್ಲಾರಿಟಿ ಅವ್ರು ಹೇಳೋದು ಕೃಷಿ ಭೂಮಿ, ರೋಡ್ ಆಗಿದೆ, ಸೈಟ್ ಆಗಿದೆ, ಪಾರ್ಕ್ ಆಗಿದೆ, ಸೈಟ್ಗಳನ್ನು ಹಂಚ್ಬಿಟ್ಟಿದ್ದಾರೆ ಜನಕ್ಕೆ. 2001 ಸೈಟ್ ಹಂಚಿಕೆ ಪ್ರಾರಂಭ ಆಗಿದೆ. ಏ ನನ್ನ ಜಮೀನು ಅಂತ ಯಾರು ಕೇಳಬೇಕಾಯ್ತು 2001? ಯಾರು ಮಾಲೀಕರಿದ್ರು ಅವ್ರು ಕೇಳಬೇಕಾಯ್ತು. ನೀವು ಬಂದಿರೋದು ಮಾಲೀಕರು ಅಂತ ಹೇಳಿ ಒಂದು ದಾಖಲೆ ಸೃಷ್ಟಿ ಮಾಡಿಬಿಟ್ಟು ನಾನೀಗ ಮಾಲೀಕನಾಗಿದ್ದೀನಿ ಅಂತ ಹೇಳ್ತಿರಲ್ಲ, ಯಾವುದಕ್ಕೆ ಮಾಲೀಕ? ಆ ಕೃಷಿ ಭೂಮಿ ಇಲ್ಲ, ಆ ಹೆಸರೇ ಇಲ್ಲ, ಭೂಮಿ ಇತ್ತಂತೆ, ಇದಕ್ಕೆ ಭೂ ಪರಿವರ್ತನೆ ಕೊಡಬಹುದಂತೆ. ಯಾರು ತಹಸೀಲ್ದಾರ್ ಬರೀತಾರೆ, ಡಿ ಸಿ ಬರೀತಾರೆ, ಐ ಎ ಎಸ್ ಆಫೀಸರ್. ಅಬ್ರಹಾಮ್ಗೆ ಬಿ ಜೆ ಪಿ ಕಡೆಯಿಂದ ಏನೋ ಒಂದು ಒಳ್ಳೆ ಆಫರ್ ಇದೆ. ಈಗ ನಾನು ಯಡಿಯೂರಪ್ಪನ ಮೇಲೆ ಆಗ್ತೆ, ಇವ್ರು ಕೊಟ್ರ ಅವ್ರಿಗೆ ತೀಟೇನ ಅವ್ರ ಪಾರ್ಟಿಯಲ್ಲಿ ನಿಲ್ಲುವ ಜನ, ಅದಕ್ಕೆಲ್ಲ ಉತ್ತರನೇ ಕೊಡಬಾರ್ದು ಅವರಪ್ಪ. ಹೌದಾ, ನಮ್ಮನ್ನು ಕನ್ಸಿಡರ್ ಮಾಡೋರಾ? ಸಂತೋಷ. ಏನು ಕೆದಕಿದ್ರಿ ಸರ್ ಸಿದ್ದರಾಮಯ್ಯ ಅವ್ರು ಮೂಡ ಹಾಗಿರೋದು ವಿಚಾರ? ಎಲ್ಲ ಕೆದಕಿ ಎಲ್ಲ ಮಾಡ್ತಾ ಇದ್ರು. ಅವ್ರ ಕಡೆಯಿಂದ ನಾನು ದಾಖಲೆಗಳು ತರಿಸ್ಕೊಂಡೆ. ಸುದೀರ್ಘ ರಾಜಕೀಯ, ಕ್ಲೀನ್ ಹ್ಯಾಂಡ್ ವ್ಯಕ್ತಿತ್ವ. ಅವ್ರ ರಾಜಕೀಯ ನಮ್ಗೆ ಯಾಕೆ ಬೇಕು? ಲೀಗಲ್ ಪ್ರೊಸೀಜರ್ನಲ್ಲಿ ಕರೆಕ್ಟಾಗಿ ನಡೀಬೇಕು. ಏ ಸಿದ್ದರಾಮಯ್ಯ 14 ಸೈಟ್ ಅಷ್ಟೇ, ಬೇರೆಯವರೆಲ್ಲ ಇನ್ನೂ ಜಾಸ್ತಿ ಮಾಡಿದ್ದಾರೆ. ನಾನು ಮಾತಾಡ್ತಿರೋದು ನನ್ನ ಊಹೆ ಪೂಹ ಅಲ್ಲ, ಇಟ್ಸ್ ಡಾಕ್ಯುಮೆಂಟರಿ ಎವಿಡೆನ್ಸ್. ಅವ್ರು ಸೋಲ್ತಾನೆ ಇದಿಷ್ಟ, ಅವರು ಹಿಂಬಾಲಕರು ಒಂದು ಹೇಳಿದ್ರೆ ಎರಡು ಕೆಟ್ಟ ಮಾತು ಹೇಳ್ಬೋದು. ಓಕೆ, ಹೇಳಿದ ತಕ್ಷಣ ಫುಲ್ ಗುಂಪೆ ಚದುರ್ಬಿಡ್ತದೆ. ಆ ಒಂದು ಟ್ಯಾಟಿಕ್ಸ್ ನಾನು ಇಲ್ಲಿ ಕಾಣ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಸೋತ ಒಂದು ಸನ್ನಿವೇಶದಲ್ಲಿದ್ದಾರೆ. ಏ ಬೈರಿಯವನ, ಎಲ್ಲರೂ ಬೇರಿ, ಎಲ್ಲರೂ ಬೇರಿ. ಏ ಬೈರಪ್ಪ, ಎಲ್ಲ ಅಲ್ಟಿಮೇಟ್ಲಿ ಏನಾಗ್ತದೆ? ಸತ್ಯ ಅವರ ಬರ್ತದ? ಒಂದೇ ಪ್ಯಾರಾಗ್ರಾಫ್ ಅಲ್ಲಿ ಬರೆದಿರೋದು ಸುಳ್ಳು, ಎರಡನೇ ಪ್ಯಾರಾಗ್ರಾಫ್ ಅಲ್ಲಿ ಅಪ್ಪಟ ಸುಳ್ಳು. ಇತ್ತಲ್ಲ ಅಲ್ಲಿ ಜಮೀನು, ಇತ್ತಲ್ಲ ಇಲ್ಲ ಅಂತ ಹೇಳ್ತಾರಲ್ಲ, ಹೇಳ್ಬೇಕಾಗಿ. ತಾಕೊತ್ತಿದ್ರೆ ದಮ್ ಇದ್ರೆ ಅಂತ ಹೇಳ್ತೀರಲ್ಲ, ತಾಕೊತ್ತಿದ್ರೆ ದಮ್ ಇದ್ರೆ ನೀವು ಹೇಳ್ಬೇಕಾಯ್ತು. ಆ ಹೈಕೋರ್ಟ್ ಓಡೋ ಬರ್ದಾಗಿ ನನ್ನ ಹತ್ರ ನನ್ನಲ್ಲಿರೋ ಎವಿಡೆನ್ಸ್ ಅನ್ನ ಇಟ್ಟು ಪ್ರೂವ್ ಮಾಡ್ಬೇಕಲ್ಲಿ, ಇವರು ಪ್ರಸಾರ ಮಾಡಿದ ಸುಳ್ಳು, ಇವರು ಹೇಳಿದ ಸುಳ್ಳು ಅಂತ. ಅದು ತಾಕತ್ತು. ಅದಕ್ಕೆ ಇಷ್ಟು ಕೆಟ್ಟದಾಗಿ ನನ್ನನ್ನು ಬೈದ್ರು, ಐ ಆಮ್ ಸ್ಟಿಲ್ ಫೇಸಿಂಗ್ ಇಟ್. ಯಾಕಂತಂದ್ರೆ ನನಗೆ ಟ್ರಯಲ್ ಬೇಕು. ಯು ನೀಡ್ ಯುವರ್ ಗಟ್ಸ್, ಅದಕ್ಕೆ ದಮ್ ಇರಬೇಕು, ತಾಕತ್ ಇರಬೇಕು. ಇಲ್ಲಿಗ್ಯಾಲಿಟಿ ಅಂಡ್ ಇರ್ರೆಗ್ಯುಲಾರಿಟಿ, ಇದು ಅಕ್ರಮ ಅಂತ ಹೇಳಿದ್ರೆ ಇರ್ರೆಗ್ಯುಲಾರಿಟಿ ಅಲ್ಲ, ಇಲ್ಲಿಗ್ಯಾಲಿಟಿ. ಏನು ಇಲ್ರಿ, ಅಲ್ಲಿ ಜಮೀನೇ ಇಲ್ಲ, ಅದಕ್ಕೆ ಪರಿಹಾರ ಅಂತ ಹೇಳಿದ್ರೆ ಅದು ಇಲ್ಲಿಗ್ಯಾಲಿಟಿ. ಸಿದ್ದರಾಮಯ್ಯ ಅವ್ರದ್ದಷ್ಟೇ, ಇನ್ನು ಬೇರೆ ಯಾರ್ದಾದ್ರೂ ಇದೆಯಾ ದಾಖಲೆಗಳು? ಬಂದಿರೋದನ್ನ ಬಿಡುಗಡೆ ಮಾಡ್ತೀವಿ. ಒಂದು ಎಕ್ಸ್ಕ್ಲೂಸಿವ್ ಆಗಿ ಹೇಳ್ತೀನಿ, ಅದು ಜರ್ನಲಿಸಮ್ ಏನು ಅಂತ ಅರ್ಥ ಮಾಡ್ಕೊಂಡಿರೋ ಜರ್ನಲಿಸ್ಟ್ಗಳಿಗೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಕಡೆ. ಈಗ ನಾನು ಹೇಳೋದು ಅಂಥ ಜರ್ನಲಿಸ್ಟ್ಗಳಿಗೆ ಇನ್ನೇನು ಎಷ್ಟು ದಿನ ಇರ್ತೀನಿ ಯಾರು ಗೊತ್ತು. ಐ ಆಮ್ ವೇಟಿಂಗ್ ಫಾರ್ ದಿ ಕಾಲ್. ಕಾಲ್ ಬಂದಾಗ ನಕ್ಕೊಂಡೆ ಹೋಗ್ತೀನಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.